ಉತ್ಸವ ಈ ಪಾಠವನ್ನ ನೋಡ್ತಾ ಇದ್ವಿ ಅಲ್ವಾ ಇವತ್ತಿನ ತರಗತಿಯಲ್ಲಿ ಆ ಪಾಠದ ಕೊನೆಯ ಭಾಗವನ್ನ ನೋಡೋಣ ನೋಡಿ ಈ ಒಂದು ಗಣರಾಜ್ಯೋತ್ಸವ ದಿನ ಏನು ಮಾಡ್ತಾರೆ ಕೆಲವು ಪ್ರಮುಖ ಅನಾಥಾಲಯ ಸರ್ಕಾರಿ ಆಸ್ಪತ್ರೆ ಮುಂತಾದ ಕಡೆಗಳಿಗೆ ಹೋಗಿ ಹಣ್ಣು ಹಂಪಲು ಊಟ ಬಟ್ಟೆ ಹಾಗೂ ಅನೇಕ ಅಗತ್ಯ ವಸ್ತುಗಳನ್ನು ಹಂಚುತ್ತಾರೆ ಸ್ವಾತಂತ್ರ್ಯ ದಿನಾಚರಣೆಯಂತೆಯೇ ಗಣರಾಜ್ಯೋತ್ಸವವನ್ನು ಸಹ ಸರ್ಕಾರಿ ಕಚೇರಿಗಳಲ್ಲೂ ಶಾಲಾ ಕಾಲೇಜುಗಳಲ್ಲೂ ಆಚರಿಸುತ್ತಾರೆ ಈ ಒಂದು ಗಣರಾಜ್ಯೋತ್ಸವವನ್ನು ಕೂಡ ಸ್ವಾತಂತ್ರ್ಯ ದಿನಾಚರಣೆಯಂತೆ ಆಚರಣೆ ಮಾಡ್ತಾರೆ ಈ ಹಬ್ಬಗಳನ್ನೆಲ್ಲ ನಾವು ನಮ್ಮ ರಾಷ್ಟ್ರೀಯತೆಯ ಸಂಕೇತವಾಗಿ ಆಚರಣೆ ಮಾಡ್ತೀವಿ ಅಲ್ವಾ ಹಾಗೆ ಏನು ಮಾಡ್ತಾರೆ ಕೆಲವರು ಅನಾಥಾಲಯಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹಾಗೂ ಕೆಲವು ಏನು ವೃದ್ಧಾಶ್ರಮಗಳಿಗೆ ಈ ಎಲ್ಲ ಕಡೆ ಹೋಗಿ ಏನು ಮಾಡ್ತಾರೆ ಹಣ್ಣು ಹಂಪಲಗಳನ್ನು ಸ್ವೀಟ್ಗಳನ್ನು ಹಂಚಿ ತಮ್ಮಲ್ಲಾದಂತಹ ಧನ ಸಹಾಯವನ್ನು ಕೂಡ ಮಾಡ್ತಾರೆ ಈ ಏನು ಮಾಡ್ತಾರೆ ಅಂದರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸಹ ಈ ಒಂದು ಆಚರಣೆಗಳನ್ನು ನೀವು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನ ಈ ಆಚರಣೆಗಳನ್ನು ಕಾಣ್ಬೋದು ಇಂತಹ ರಾಷ್ಟ್ರೀಯ ಹಬ್ಬಗಳ ಆಚರಣೆಯಿಂದ ದೇಶದ ಜನರಲ್ಲಿ ದೇಶಭಕ್ತಿ ಭಾವೈಕ್ಯತೆ ದೇಶಪ್ರೇಮ ಮುಂತಾದ ಭಾವನೆಗಳು ಬೆಳೆಯಲು ಸಹಕಾರಿಯಾಗುತ್ತದೆ ಮುಂದಿನ ಯುವ ಜನಾಂಗಕ್ಕೆ ರಾಷ್ಟ್ರ ನಾಯಕರ ತ್ಯಾಗ ಬಲಿದಾನ ಸಂಸ್ಕೃತಿಗಳ ಅರಿವಾಗುತ್ತದೆ ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯಲ್ಪಡುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಆಧುನಿಕ ಮನು ಎಂದು ಕರೆಯಲಾಗುತ್ತದೆ ಇವರನ್ನು ಸಹ ಅಂದಿನ ದಿನ ನೆನಪಿಸಿಕೊಳ್ಳುವುದು ಸೂಕ್ತ ಏಕೆಂದರೆ ಒಂದು ದೇಶದ ಆಡಳಿತ ವ್ಯವಸ್ಥೆ ಸೂಕ್ತ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೆಯಲು ಸಹಕಾರಿಯಾದ ಈ ಸಂವಿಧಾನವನ್ನು ರೂಪಿಸಿದ ಅದ್ಭುತ ಪ್ರತಿಭೆ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಶಿಲ್ಪಿಯಾರು ಡಾಕ್ಟರ್ ಅಂಬೇಡ್ಕರ್ ಅವರು ಅಲ್ವಾ ಇಂತಹ ರಾಷ್ಟ್ರೀಯ ಹಬ್ಬಗಳ ಆಚರಣೆಯಲ್ಲಿ ದೇಶದ ಜನರಲ್ಲಿ ದೇಶಭಕ್ತಿ ಈ ರಾಷ್ಟ್ರೀಯ ಹಬ್ಬಗಳನ್ನು ಯಾಕೆ ಆಚರಿಸ್ತಾರೆ ದೇಶದ ಜನರಲ್ಲಿ ದೇಶಭಕ್ತಿ ಭಾವೈಕ್ಯತೆ ದೇಶಪ್ರೇಮ ಅಂದರೆ ನಾವೆಲ್ಲರೂ ಒಂದು ನಮ್ಮ ದೇಶದವರೆಲ್ಲರೂ ಒಂದು ನಾವು ನಮ್ಮ ದೇಶದವರನ್ನು ಯಾವತ್ತೂ ಬಿಟ್ಕೊಡಬಾರ್ದು ಎನ್ನುವಂತಹ ಭಾವನೆ ನಮ್ಮ ಜನರಲ್ಲಿ ಬರಬೇಕು ಹಾಗೆ ಅದು ಮುಂದಿನ ಯುವ ಜನಾಂಗಕ್ಕೆ ಅಂದರೆ ನಮ್ಮ ಪೀಳಿಗೆ ಹೊರತು ಮುಂದಿನ ಪೀಳಿಗೆ ಕೂಡ ಈ ರಾಷ್ಟ್ರ ನಾಯಕರು ಯಾಕೆ ನಮ್ಮ ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದ್ದಾರೆ ಏನನ್ನು ತ್ಯಾಗ ಮಾಡಿದ್ದಾರೆ ತುಂಬ ಜನರ ಬಲಿದಾನ ಆಗಿದೆ ಯಾಕಾಗಿ ಬಲಿದಾನ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಸ್ವಾತಂತ್ರ್ಯ ತರೋಕೆ ಅಂತ ಎಲ್ರಿಗೂ ಕೂಡ ಅರಿವಾಗಬೇಕು ಹಾಗೆ ಈ ಒಂದು ಸಂದರ್ಭದಲ್ಲಿ ಆಧುನಿಕ ಮನು ಎಂದು ಕರೆಯಲಾಗುವ ಈ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು ಇವರನ್ನು ಕೂಡ ಅಂದಿನ ದಿನ ನಾವು ಎಲ್ಲರೂ ಸ್ಮರಿಸೋದು ಉತ್ತಮ ಏಕೆಂದರೆ ಒಂದು ದೇಶದ ಆಡಳಿತ ವ್ಯವಸ್ಥೆ ಸೂಕ್ತ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ಸಾಗಬೇಕು ಅಂದರೆ ಅಲ್ಲಿ ಒಂದು ಸಂವಿಧಾನ ಇರಬೇಕು ಆ ಸಂವಿಧಾನವನ್ನು ರೂಪಿಸಿದ ಅದ್ಭುತ ಪ್ರತಿಭೆ ನಮ್ಮ ಅಂಬೇಡ್ಕರ್ ಅವರದು ಅಲ್ವಾ ಇಂತಹ ಗಣರಾಜ್ಯೋತ್ಸವವನ್ನು ಸಂಭ್ರಮ ಸಡಗರಗಳಿಂದ ಆಚರಿಸುವುದು ಪ್ರತಿಯೊಬ್ಬ ಭಾರತೀಯನ ಧರ್ಮ ಹಾಗೂ ದೇಶಭಕ್ತಿಯ ಕುರುಹಾಗಿರುತ್ತೆ ಅಂದರೆ ನಾವೆಲ್ಲರೂ ಕೂಡ ಈ ಗಣರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಬೇಕು ಯಾಕೆಂದರೆ ಇದು ಪ್ರತಿಯೊಬ್ಬ ಭಾರತೀಯನ ಏನು ಧರ್ಮ ಆಗಿದೆ ಅಲ್ವಾ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದು ಎನ್ನುವಂತಹ ಭಾವನೆ ನಮ್ಮ ಮನಸ್ಸಿನಲ್ಲಿ ಇರಬೇಕು ಅದೇ ತರಹ ನಾವು ನಡ್ಕೋಬೇಕು ಕೂಡ ಅಲ್ವಾ ವಿದ್ಯಾರ್ಥಿಗಳೇ ಇವಿಷ್ಟು ಈ ಒಂದು ಗಣರಾಜ್ಯೋತ್ಸವ ಪಾಠದ ವಿವರಣೆಯಾಗಿರುತ್ತದೆ ಮುಂದಿನ ತರಗತಿಯಲ್ಲಿ ನಾವು ಪ್ರಶ್ನೋತ್ತರ ಭಾಗವನ್ನು ನೋಡೋಣ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ